ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಹೊಸ ದಿನ ತಂದು ಒಂದು ಹೊಸ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೈಕ್ ಈಗ ಟೈಮ್ ಬಂದುಬಿಟ್ಟು ನೋಡ್ತಾ ಇರ್ಬೋದು, ಲೈಕ್ 4:45 ಆಗಿದೆ. ಈಗ ತಾನೇ ಎದ್ದು ಸ್ನಾನ ಮಾಡಾಯಿತು ನಾನು. ಇವತ್ತು ನಮ್ಮೂರಿನ ತೇರು, ಸೊ ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಅಪ್ಪ, ನಾನು, ಅಮ್ಮ ಮೂರು ಜನನೂ ಹೋಗ್ತಾ ಇದ್ವಿ ದೇವಸ್ಥಾನಕ್ಕೆ. ಇವತ್ತು ಅಕ್ಕನೂ ಇದ್ದಾಳೆ, ಸೊ ಹಾಗಾಗಿ ಅವಳನ್ನು ಕರ್ಕೊಂಡು ಹೋಗ್ತೀವಿ. ಯಾಕೆ ಇಷ್ಟು ಬೆಳಗ್ಗೆ ಬೆಳಗ್ಗೆ ಅಂತ ಕೇಳಿದ್ರೆ, ಯೂಶ್ವಲಿ ನಮ್ಮೂರಿನ ತೇರಲ್ಲಿ ತುಂಬ ಜನ ದೇವ್ರ ಸೇವೆಗೆ ಹೋಗ್ತಾರೆ, ಆ್ಯಂಡ್ ತುಂಬ ದೊಡ್ಡ ದೊಡ್ಡ ಕ್ಯೂ ಇರುತ್ತೆ. ಆ್ಯಂಡ್ ಆ ದೊಡ್ಡ ಕ್ಯೂವನ್ನು ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ನಾವು ಮೂರು ಜನ ಸ್ವಲ್ಪ ಬೇಗನೆ ಹೋಗ್ತಾ ಇದ್ವಿ. ಬಟ್ ಈ ಸಲ ಏನಕ್ಕೆ ಬೇಗ ಹೋಗಿದ್ದೀನಿ ಅಂತಂದರೆ, ಆ್ಯಕ್ಚುಲಿ ಈ ಸಲ ಕಂಪ್ಯಾರಿಟಿವ್ಲಿ ತುಂಬ ಕಮ್ಮಿ ಜನ ಇದ್ದಾರೆ ಅಂತ ಹೇಳ್ಬೋದು, ಬಟ್ ಸ್ಟಿಲ್ ಜನ ಇದ್ದಾರೆ. ಆ್ಯಂಡ್ ತುಂಬ ಬೇಗನೆ ಆಗುತ್ತೆ ರಥೋತ್ಸವನು ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. ಸೊ ಹಾಗಾಗಿ ಎಷ್ಟೊತ್ತಿಗೆ ರಥ ಎಳಿತಾರೆ ಅಂತ ಹೇಳಿ ಗೊತ್ತಿಲ್ಲ ಕರೆಕ್ಟಾಗಿ. ಅಷ್ಟರೊಳಗೆ ಮುಗಿಸ್ಕೊಂಬಿಡೋಣ ಅನ್ನೋದು ಒಂದು. ಎರಡನೇದು, ಆಬ್ವಿಯಸ್ಲಿ ಬೇಗ ಆಗುತ್ತೆ ರಥೋತ್ಸವ ಅಂತಂದಾಗ ಎಲ್ಲರೂ ಸ್ವಲ್ಪ ಬೇಗನೆ ಬರ್ತಾರೆ ದೇವ್ರ ಸೇವೆಗೆ ಅನ್ನೋದು ಒಂದು. ಸೊ ಹಾಗಾಗಿ ನಾನು ನೈಟಿ ಹಾಕ್ಕೊಂಡಿದ್ದೀನಿ, ಇನ್ನೂ ಈಗ ತಾನೇ ಸ್ನಾನ ಮಾಡ್ಕೊಂಡು ಬಂದೆ. ಈಗ ಮತ್ತೆ ಡ್ರೆಸ್ ಚೇಂಜ್ ಮಾಡಿ ರೆಡಿ ಆಗಬೇಕು ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ತೋರಿಸ್ತೀನಿ. ಕಚ್ಚೆ ಸೀರೆ ಅಂತ ಹೇಳ್ತಾರೆ ನಮ್ಮ ಕಡೆ, ಸೊ ಅದನ್ನು ಉಡೋಣ ಅಂತ ಹೇಳಿ ಅಮ್ಮ ಉಡಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಅದನ್ನು ಉಟ್ಕೊಂಡ ಮೇಲೆ ತೋರಿಸ್ತೀನಿ ನಿಮಗೆ. ಇದು ಕಚ್ಚೆ ಸೀರೆ ನಾನು ಉಟ್ಟಿರೋದು. ಆ್ಯಂಡ್ ಅದಾದಮೇಲೆ ದೇವಸ್ಥಾನಕ್ಕೆ ಅಮ್ಮ ನಾನು ಹೋದ್ವಿ. ನೀನೇ ಫಸ್ಟ್ ಹೇಳಿ ಕೇಳಮ್ಮ, ಪೆರ್ಮಾಳ ಹೋದ ಉನ್ಕೆ ಆಸ್ತಿಯ ಪೆರ್ಮ. அம்மா பரவாயில்ல போடே, பொப்பே அண கத்தடே. ದೇವ್ರ ಸೇವೆ ಆಯಿತು, ಈಗ ಮನೆಗೆ ಬಂದಮೇಲೆ ಪೊಂಗಲ್ ಬಿಸಿ ಬಿಸಿಯಾಗಿ ವಿನಿಯೋಗವನ್ನು ಕೊಟ್ಟಿದ್ದಾರೆ. ದೇವ್ರ ಸೇವೆ ಮಾಡಿದವ್ರಿಗೆಲ್ಲ ಬೆಳಗ್ಗೆ ಬೆಳಗ್ಗೆ ಬಿಸಿ ಬಿಸಿಯಾದ ವೆಣ್ ಪೊಂಗಲ್ ಅಂತ ಹೇಳ್ತಾರೆ, ಅಂದರೆ ಖಾರ ಪೊಂಗಲ್ಲು. ಇದು ನಾನು ಉಟ್ಕೊಂಡಂತಹ ಕಚ್ಚೆ ಸೀರೆಯ ಒಂದು ಫುಲ್ ವ್ಯೂ. ಹಾ
ಅಮ್ಮ ಹೊರಗಡೆ ರೋಡ್ಗೆ ಬಂದ್ಬಿಟ್ಟು ರಂಗೋಲಿ ಹಾಕ್ತಾ ಇದ್ದಾರೆ. ಇದಲ್ಲದೆ ಸ್ವಚ್ಛ ದೇವತಾ ಕಾಪಾಡಬೇಕೆಂದು ಶ್ರೀರಾಮದೇವ ಸಮಿತಿ ರಿಜಿಸ್ಟರ್ ಹಾಗೂ ಬೈಲಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಕೋರಿದ್ದಾರೆ. ಕಲ್ವರಿ ಭೂಷಿ ಲಕ್ಷ್ಮೀ ಈ ಉತ್ಸವದ ಹೆಸರು ಸೂರ್ಯಮಂಡಲ ಉತ್ಸವ ಅಂತ ಹೇಳಿ. ಈ ಒಂದು ಉತ್ಸವದಲ್ಲಿ ಹಿಂದಗಡೆ ಒಂದು ಸೂರ್ಯನ ರೀತಿ ಇರುವಂತಹ ವಾಹನದ ಮೇಲೆ ದೇವರನ್ನು ಕೂರಿಸಿ ಮುಂದೆ ಅಶ್ವಗಳು ಅಂದರೆ ಕುದುರೆಯನ್ನು ಇಟ್ಕೊಂಡು ಈ ರೀತಿ ಉತ್ಸವ ಬರೋದನ್ನು ಸೂರ್ಯಮಂಡಲ ಉತ್ಸವ ಅಂತಾರೆ. ತೇರಿನ ದಿನ ಬೆಳಗ್ಗೆ ಇದು ನಡೆಯುತ್ತೆ. ಇದು ಬೆಳಗ್ಗೆ ನಡೆದಂತಹ ಉತ್ಸವ. ಇದಾದ ಮೇಲೆ ನಾನು ಹೊರಗಡೆ ಬಂದೇ ಇಲ್ಲ. ಯಾಕೆ ಅಂತಂದರೆ ಒಂದು ಈ ವರ್ಷ ಹೊರಗಡೆ ಬರದೇ ಇರೋದಕ್ಕೆ ಕಾರಣ ಕೊರೋನಾ ಅಂತ ಹೇಳ್ಬೋದು. ಬಟ್ ಎವ್ರಿ ಟೈಮೂ ನಾನು ಹೊರಗಡೆ ಬರೋಲ್ಲ, ಯಾಕೆಂದರೆ ಮನೆಯಲ್ಲೇ ನೆಂಟರು ಸುಮಾರು ಜನ ಬರ್ತಾರೆ ಅವತ್ತು ದೇವ್ರ ಸೇವೆ ಮಾಡೋಕ್ಕೆ ಅಂತ ಹೇಳಿ. ಅವರಿಗೆ ತಿಂಡಿ ಕಾಫಿ ಅದು ಇದು ಅಂತ ಹೇಳಿ ಅವರನ್ನು ನೋಡ್ಕೊಳ್ಳೋದಾಗಿರುತ್ತೆ. ಆ್ಯಂಡ್ ಹೊರಗಡೆ ತುಂಬ ಗಲಾಟೆ ಆ್ಯಂಡ್ ಜನ ಇರ್ತಾರೆ. ಸೊ ನನಗಷ್ಟು ಗಲಾಟೆ ಮತ್ತು ಜನದ ಮಧ್ಯೆ ಬರೋದು ಅಷ್ಟು ಇಷ್ಟ ಆಗಲ್ಲ. ಸೊ ಹಾಗಾಗಿ ಯೂಶ್ವಲಿ ನಾನು ಬರೋಲ್ಲ. ಅದಾದಮೇಲೆ ಈ ರೀತಿ ನಮ್ಮ ಊರಿನ ತೇರನ್ನು ಎಳಿಲಾಯಿತು. ಅದನ್ನು ಸಹ ನಾನು ಕ್ಯಾಪ್ಚರ್ ಮಾಡೋದಕ್ಕೆ ಈ ವರ್ಷ ಹೋಗೋಕ್ಕಾಗಲಿಲ್ಲ. ಎವ್ರಿ ಇಯರು ಹೋಗ್ತಾ ಇದ್ದೆ ತೇರು ಎಳೆಯುವಾಗ, ತೇರು ಎಳೆಯೋದನ್ನು ನೋಡೋದಕ್ಕೆ ಅಂತ ಹೇಳಿ. ಬಟ್ ಈ ವರ್ಷ ನಾನು ಹೊರಗಡೆ ಬಂದು ನೋಡೋ ಅಷ್ಟೊತ್ತಿಗೆ ಮುಕ್ಕಾಲು ದೂರ ಎಲ್ಲ ತೇರನ್ನು ಎಳೆದ್ಬಿಟ್ಟಿದ್ರು. ಹಾಗಾಗಿ ಮತ್ತೆ ಆ ಜನಗಳ ಮಧ್ಯೆ ಹೋಗಿ ಮತ್ತೆ ತೆಗೆಯೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ನನಗೆ. ಹಾಗಾಗಿ ಹತ್ತಿರಕ್ಕೆ ಹೋಗಲಿಲ್ಲ. ಬಟ್ ಫಾರ್ಚುನೇಟ್ಲಿ ನನ್ನ ಕಸಿನ್ನು ವೈಷ್ಣವಿ ಅವರು ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದರು. ಈ ವರ್ಷದ ತೇರನ್ನು ಎಳೆದಿದ್ದನ್ನು ಅವರು ಕ್ಯಾಪ್ಚರ್ ಮಾಡಿ ಹಾಕಿದರು. ಅದನ್ನೇ ನಾನು ಸಹ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಟು ವೈಷ್ಣವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಲೈಕ್ ಆಗಿದ್ರೆ ಖಂಡಿತ ಲೈಕ್ ಒತ್ತೋದನ್ನು ಮರಿಬೇಡಿ. ನನ್ನ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ಕಲ್ಲಿ ಸಹ ನೀವು ನನ್ನನ್ನು ಫಾಲೋ ಮಾಡ್ಬೋದು. ಎರಡರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಈಗ ತೇರನ್ನು ಎಳೆಯೋದನ್ನು ನೋಡಿ ಎಂಜಾಯ್ ಮಾಡಿ. ಬಂದೆ 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 ಒಂದು ನಿಮಿಷ.